ತೀರ್ಥಾಳ್ ಪಟ್ಟಣದ ಪುರಸಭೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಸಿದ್ದು ಸೌದಿ ಅವರು ವಹಿಸಿಕೊಂಡು ಮಾತನಾಡಿ, ಫೋಟೋಗಾಗಿ ಪರಿಸರ ದಿನಾಚರಣೆಯನ್ನು ಆಚರಿಸದೆ ನಿಸರ್ಗ ಪ್ರೇಮಕ್ಕಾಗಿ ಪ್ರತಿಯೊಬ್ಬರು ಎರಡೆರಡು ಗಿಡಗಳನ್ನು ನೆಟ್ಟು ಅವುಗಳನ್ನು ನಿಮ್ಮ ಹೆಸರಿನಲ್ಲಿ ಬೆಳೆಸುವ ಕಾರ್ಯ ಆಗಬೇಕು ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯಾಧಿಕಾರಿ ಎಲ್ ಡಿ ಮುಲ್ಲಾ, ಎಇ ಸಿದ್ದಪ್ಪ ಮಾರ್ತಾಳಿ, ಸದಸ್ಯರಾದ ಹಾಫೀಜ್ ಅಲಿ, ಚಿತ್ರಭಾನುಕೋಟಿ, ಕಾಶಿನಾಥ್ ರಾಠೋಡ್, ಸಂತೋಷ್ ಜಮಖಂಡಿ, ಕುಮಾರ್ ಸರಿಕರ್, ಮುಖಂಡರಾದ ಅಲ್ಲಪ್ಪ ಬಾಬುಗೌಡ, ಅಪ್ಪು ಮಂಗಸೂರಿ, ಸಂತೋಷ ಕೆನವರ್, ಶಂಕರ್ ಕುಮಾರ್, ಶೀತಲ್ ಗೂಡನವರ್ ಸೇರಿದಂತೆ ಪುರಸಭೆ ಸಿಬ್ಬಂದಿ, ಮುಖಂಡರು, ಹಿರಿಯರು ಭಾಗಿಯಾಗಿದ್ದರು. ಕಾರ್ಯಕ್ರಮವನ್ನು ಮ್ಯಾನೇಜರ್ ಮಲ್ಲಿಕಾರ್ಜುನ್ ಬಿರಾದರ್ ಪಾಟೀಲ್ ನಿರೂಪಿಸಿ ವಂದಿಸಿದರು. ಅಲ್ಲಿ ಮರ ಬೆಳೆಯುವಂಥ ಒಂದು ಗಿಡ ಹಚ್ಚುವಂಥ ಪ್ರಕ್ರಿಯೆ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಅದಷ್ಟೇ ಅಲ್ಲದೆ ಎಲ್ಲಿ ಅರಣ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ಗಿಡಗಳು ಇಲ್ಲೋ ಅಲ್ಲಿಯೂ ಸಹಿತ ಕೆಲವೊಂದು ಸಂಸ್ಥೆಯವರು, ಪರಿಸರ ಪ್ರೇಮಿಗಳು ಅಲ್ಲಿಯೂ ಸಹಿತ ಹೋಗಿ ಗಿಡ ಹಾಕಿ ಅರಣ್ಯ ಬೆಳೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಸಹಿತ ಈ ಪರಿಸರ ದಿನಾಚರಣೆ ಎನ್ನುವ ಒಂದು ಅಥವಾ ಎರಡು ಗಿಡಗಳನ್ನು ನಮ್ಮ ಮನೆ ಮುಂದಾಗಲಿ, ನಮ್ಮ ಓಣ್ಯಾಗಾಗಲಿ, ಅಥವಾ ಶಾಲೆಗಳ ಆವರಣದಲ್ಲೇ ಹಾಕಿ ಹಚ್ಚಿ ಅದನ್ನು ಕಾಪಾಡಿ ದೊಡ್ಡ ಮರವಾಗಿ ಮಾಡುವಂತಹ ಕೆಲಸವನ್ನು ನಾವು ಮಾಡಿದ್ರೆ ಈ ಪರಿಸರಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ. ಆ ನಿಟ್ಟಿನೊಳಗೆ ಮತ್ತು ಇದರ ಈ ಪರಿಸರ ದಿನಾಚರಣೆ ಗಿಡ ನೆಡೋದ್ರ ಮುಖಾಂತರ ಉದ್ಘಾಟನೆ ಮಾಡಿ ನಾವು ಸಹಿತ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಸಹಿತ ಅದನ್ನೆಲ್ಲ ನೇರವಾಗಿಲ್ಲ, ಹಿರಿಯರು, ತಾಯಂದಿರು, ಯುವಕರು ಎಲ್ಲರೂ ಸಹಿತ ಎಲ್ಲಿ ಸಾಧ್ಯವೋ ಅಲ್ಲಿ ಮರ ನೆಟ್ಟು ಅದನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಸುಮಾರು ಕಾಟಾಚಾರಕ್ಕೆ ನಾವು ಒಂದು ಫೋಟೋಕ್ಕಾಗಿ ಪೇಪರ್ಗಾಗಿ ಮರ ನೆಡಲು ಆಗ್ತದೆ. ಅದು ಉಳಿ ಬೆಳೆಯಬೇಕು, ಬೆಳೆದಾಗ ಮಾತ್ರ ನಾವು ಹೆಚ್ಚಿನ ಸ್ವಾರ್ಥಕ ಆ ಕೆಲಸ ಕಾರ್ಯಕ್ರಮ ಚಾಚು ತಪ್ಪದೆ ಸಾಧ್ಯದ ಒಂದು ಸೇವೆ ಈ ನಾಡಿನ ಸೇವೆ ಅನ್ನುವಂತಹ ಭಾವನೆಯಿಂದ ನಾವು ಇಲ್ಲಿ ಕೊಡುಕೊಳ್ಳೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭ